ಬೆಂಬಲನೂ ಇಲ್ಲ ಯಾರು ಶಿವಕುಮಾರ್ ಸಿದ್ದರಾಮಯ್ಯ ಅಲ್ಲ ಒಟ್ಟಾರೆ ಕಾಂಗ್ರೆಸ್ ನ ಯಾವ ಮುಖಂಡ ಗೆಲ್ಲಂತ ಸ್ಥಿತಿಯಲ್ಲಿ ಇದ್ದಾರೆ ಅವರ ಬ್ಯಾಕ್ ಗ್ರೌಂಡ್ ಮತ್ತೆ ಸಿದ್ದರಾಮಯ್ಯ ರೆಕಮೆಂಡೇಶನ್ ಶಿವಕುಮಾರ್ ರೆಕಮೆಂಡೇಶನ್ ಎಐಸಿಸಿ ರೆಕಮೆಂಡೇಶನ್ ಸರ್ವೆ ಟೀಮ್ ಸುರ್ಜೇವಾಲ್ ರೆಕಮೆಂಡೇಶನ್ ವೇಣುಗೋಪಾಲ್ ಕೊನೆಗೆ ಅಂತಿಮವಾಗಿ ಅಲ್ಲಿ ಯಾರು ಕೂತಿದ್ದಾರೆ ಗೊತ್ತಾ ನಿಮಗೆ ಚೇರ್ಮನ್ ಯಾರು ಗೊತ್ತಾ ನಿಮಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾವೇರಿಯ ಒಂದೊಬ್ಬ ಲೀಡರ್ ಬಗ್ಗೆ ಅವ್ರಿಗೆ ಗೊತ್ತಿದೆ ಅವರಿಗೆ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಚೇರ್ಮನ್ ಅದಕ್ಕೆ ಕಮಿಟಿಗೆ ಅದರಿಂದ ಯಾರು ಕೂಡ ಎಲ್ಲಿ ಕೂಡ ಬೇರೆ ರೀತಿ ಹೇಳಕ್ಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ನಮಗೆ ಕರ್ನಾಟಕದಲ್ಲಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅದಕ್ಕೆ ಅಧ್ಯಕ್ಷರು ಅದರಿಂದ ಅಳೆದು ತೂಗಿ ಯಾರಿಗೂ ಅನ್ಯಾಯ ಆಗದೆ ರೀತಿಯಲ್ಲಿ ಪಕ್ಷ ತೀರ್ಮಾನ ಮಾಡುತ್ತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಎಲ್ಲರೂ ಇರುತ್ತೆ ಆದ್ರೆ ಇವತ್ತು ಯಾರು ಇವತ್ತು ಇಷ್ಟು ಮಾತಾಡ್ತಾರಲ್ಲ ಒಂದು ಸೀಟ್ ಅನೌನ್ಸ್ ಮಾಡಂತ ಶಕ್ತಿ ಬಿಜೆಪಿಗೆ ಇದೆಯಾ ಯಾಕೆ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ನಾವು ಅನೌನ್ಸ್ ಆಗ ಮುಂಚೆ ನಾವು 124 ಮಾಡಿದ್ವಿ 42 ಮಾಡಿದ್ವಿ ನಿಮ್ಗೆ ಯಾಕೆ ಮಾಡಲಿಲ್ಲ ಡಬಲ್ ಇಂಜಿನ್ ಸರ್ಕಾರ ನಿಮ್ ಕಾಂಗ್ರೆಸ್ ಆಫೀಸ್ ಮುಂದೆ ಜನ ಸಾಗರ ಟಿಕೆಟ್ ಗೆ ಭಾರತೀಯ ಜನತಾ ಪಾರ್ಟಿ ಕ್ಯಾಮೆರಾ ಕಳಿಸ್ಕೊಡಿ ಸೀಟ್ ಕೇಳೋರು ಯಾರಿಲ್ಲ ಸೊ ಇದೇ ಒಂದು ಸಂದೇಶ ಜನ ಬಿಜೆಪಿ ವಿರುದ್ಧ ಇದ್ದಾರೆ ಭ್ರಮ ನಿರ್ಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇದೆ ನಾವು ಕೇವಲ ಈ ಭಂಡ ಕೆಟ್ಟ ಭ್ರಷ್ಟ ಸರ್ಕಾರ ಹೋಗಬೇಕು ರಾಜ್ಯದಲ್ಲಿ ಸರ್ವ ಜನಾಂಗಕ್ಕೆ ಶಕ್ತಿ ಕೊಡುವಂತಹ ಒಂದು ಸರ್ಕಾರ ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡುವಂತಹ ಸರ್ಕಾರ ನಾವು ಉಳಿದಂತೆ ನಡೆದಿದ್ದೀವಿ ಹೋದ ಚುನಾವಣೆಯಲ್ಲಿ 165 ಭರವಸೆ ನಾವು ಕೊಟ್ಟಿದ್ವಿ 165 ಭರವಸೆ ನಾವು ಈಡೇರಿಸಿದೀವಿ ಇವತ್ತು ತಾವು ಮ್ಯಾನಿಫೆಸ್ಟೋ ತೆಗೆದು ನೋಡಿ ಬಿಜೆಪಿದು 660 ಕೂಡ ಇವತ್ತು ಮಾಡಲಿಲ್ಲ ಯಾಕೆ ಸ್ವಾಮಿ ಮಾಡಲಿಲ್ಲ ಯಾಕೆ ಮಾದಾಯಿ ಏನಾಯ್ತು ಮೊನ್ನೆ ಜೋಶಿಯರ್ ಭಾಷಣ ಮಾಡಿದ್ರಲ್ಲ ನಮ್ಮ ವಿರುದ್ಧವಾಗಿ ಹುಬ್ಳಿಯಲ್ಲಿ ಒಂದು ತಿಂಗಳ ಕಾಯ್ರಿ ಉದ್ಘಾಟನೆಗೆ ನಿಮ್ ಕರಿತೀವಿ ನಾವು ಅಂತ ಹೇಳಿದ್ರಲ್ಲ ಹೇಳಿ 3 ಏನಾಯ್ತು ಮೇಕೆದಾಟ ಕಾರ್ಯಕ್ರಮ ಏನಾಯ್ತು ಡಬಲ್ ಇಂಜಿನ್ ಸರ್ಕಾರ ಏನಾಯ್ತು 20 ಎಂಪಿಗಳು ಏನ್ ಮಾಡಿದ್ರು ಈಗ ಈ ಸರ್ಕಾರಕ್ಕೆ ನಾನು ಹೇಳೋದು ಕಂಪ್ಲೀಟ್ ಮಾಡ್ತೀನಿ ಈ ಸರ್ಕಾರಕ್ಕೆ ವೋಟ್ ಕೇಳಂತ ನೈತಿಕ ಹಕ್ ಇಲ್ಲ ಈ ಸರ್ಕಾರ ಯಾವುದೇ ಕಾರ್ಯಕ್ರಮ ಮಾಡಲಿಲ್ಲ ಈ ಸರ್ಕಾರ ಜನವಿರೋಧಿ ಅತ್ಯಂತ ಕೆಟ್ಟ ಭ್ರಷ್ಟ ಸರ್ಕಾರ ಈ ದೇಶದಲ್ಲಿ ಯಾವತ್ತದ ಇದ್ರೆ ಅದು ಬಿಜೆಪಿ ಸರ್ಕಾರ ಅಂತ ಹೇಳೋದು ಬಯಸ್ತಾ ಇದೆ ಜನ ಬದಲಾವಣೆ ಬಯಸ್ತಾ ಇದೆ 5 ನಾನು ಇಲ್ಲ 7 ಜಿಲ್ಲೆಗೆ ಉಸ್ತುವಾರಿ ನಾನು ಅಲ್ಲ 7 ಜಿಲ್ಲೆಗೆ ಉಸ್ತುವಾರಿ ಇದೆ ಅಲ್ಲ ಪ್ರಮುಖ ಅಲ್ಲ 7 ಜಿಲ್ಲೆಗೆ ಉಸ್ತುವಾರಿ ಇದೀನಿ ಅಂತ ಹೇಳಿ ಗದಗ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಮಂಗಳೂರು 7 ಜಿಲ್ಲೆ ಇದೀನಿ ನಾನು ವಿಸ್ತಾರ ನ್ಯೂಸ್ ನಿಖರ ಜನಪರ